ಸ್ವಾಗತ ಸಂಗೀತ ನಾನು ಜಗದೇವ ಸೂರ್ಯವಂಶಿ ಜಿಲ್ಲಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ವಿಜಯಪುರ. ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ನಮ್ಮ ಜಿಲ್ಲಾಡಳಿತಕ್ಕೆ ಬಂದಿದ್ದು ನಮ್ಮ ಕನ್ನಡ ಪರ ಕನ್ನಡದ ಕಟ್ಟಾಳುಗಳು ಎಲ್ಲರೂ ನಾವು ನಮ್ಮ ಸಂಘಟನೆ ಪರವಾಗಿ ಇವತ್ತಿನ ದಿವಸ ನವೆಂಬರ್ 1 ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಅಂಗಡಿ ಮುಗ್ಗಟ್ಟುಗಳಲ್ಲಿ ಕನ್ನಡ ನಾಮಫಲಕ ಬಿಟ್ಟು ಬೇರೆ ಯಾವುದು ಇರಬಾರದು ಅನ್ನುವಂಥದ್ದು ನಾವು ಇವತ್ತು ತೀರ್ಮಾನ ತಗೊಂಡಿದ್ದೇವೆ. ಆಮೇಲೆ ಕನ್ನಡ ಶಾಲೆಗಳು ಯಾವ ಮಟ್ಟಕ್ಕೆ ಬಂದಾವೆಂದರೆ ಸುಮ್ಮನೆ ಹೆಸರಿಗೆ ಸರ್ಕಾರದ ಅನ್ನ ತಿನ್ನುವಂಥ ಸರ್ಕಾರದ ನೌಕರಿ ಮಾಡೋರು ಸರ್ಕಾರ ಶಾಲೆಯಲ್ಲಿ ಇರುವಂಥ ಶಿಕ್ಷಕರು ಬರೇ ನಾಮಕಾಚ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗೋದು ಎಲ್ಲ ಒಂದು ಹಂದಿ ನಾಯಿಗಳು ಆಡಾಡ್ತಾ ಇದ್ದಾವೆ ಅಂಥ ಸ್ಕೂಲ್ಗಳು ಮಾಡ್ತಾ ಇದ್ದಾರೆ. ಅವೆಲ್ಲ ಸಂಪೂರ್ಣ ಒಂದು ಪಾರದರ್ಶಕ ಆಡಳಿತ ಬರಲಿ ದಕ್ಷ ಆಡಳಿತ ಬರಲಿ ಅಂತೇಳಿ ನಾವು 7 ನಿರಂತರ ಹೋರಾಟ ಮಾಡ್ತಾ ಇದ್ವಿ. ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ, ಆದರೆ ಹೆಸರಿಗೆ ನಡೀತಾ ಇದೆ, ಅದು ಮುಂದಿನ ದಿನಗಳಲ್ಲಿ ಆಗಬಾರ್ದು. ನವೆಂಬರ್ 1 ನಾವು ಗಟ್ಟಿ ನಿಲ್ಲು ತಾಳಿದ್ದೇವೆ. ಯಾವುದೇ ಕಾರಣಕ್ಕೆ ಕನ್ನಡ ನಾಮಫಲಕ ಹಚ್ಚುವುದ್ರ ಜೊತೆ ಕನ್ನಡ ಉಳಿವಿಗಾಗಿ ಕನ್ನಡ ನಾಡು ನುಡಿ ಜಲ ಭಾಷೆ ಸಂಪೂರ್ಣ ಉಳಿಯುವ ಸಲುವಾಗಿ ಒಂದು ಪ್ರಾಮಾಣಿಕ ಒಂದು ನೆಲೆಗಟ್ಟ ಮೇಲೆ ನಮ್ಮ ಸಂಘಟನೆ ಪ್ರಯತ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಜಿಲ್ಲಾಡಳಿತ ಕೂಡ ನಮ್ಮ ಕನ್ನಡ ನಾಡು ನುಡಿ ಉಳಿಯೋದಕ್ಕೋಸ್ಕರ ಮತ್ತು ಕನ್ನಡದ ಹೆಮ್ಮೆಗೋಸ್ಕರ ಎಲ್ಲರೂ ಸಾಮೂಹಿಕವಾಗಿ ಈ ನಾಮ ಫಲಕಗಳನ್ನು ತೆರವುಗೊಳಿಸುವ ಕೆಲಸ ನಡೀಬೇಕು. ಒಂದು ಇರಲಿ ಇಂಗ್ಲಿಷ್, ಒಂದು 25% ಇಂಗ್ಲಿಷ್ ಇರಲಿ ತೆಳಗೆ, ಆದರೆ 75%ದಷ್ಟು ನಮ್ಮ ಕನ್ನಡ ನಾಮಫಲಕ ಎಲ್ಲೇ ಬೇಕಾದಲ್ಲಿ ಕಾಣಬೇಕು. ಕನ್ನಡದ ಬಗ್ಗೆ ಇಲ್ಲೇ ತಮಿಳ್ನಾಡಕ್ಕೆ ಹೋಗ್ರಿ, ಇಲ್ಲೇ ಆಂಧ್ರ ಪ್ರದೇಶ ಹೋಗೋಣ, ಇಲ್ಲೇ ಮಹಾರಾಷ್ಟ್ರ ಹೋಗೋಣ, ಅವರವ್ರ ರಾಜ್ಯದ ಭಾಷೆಯ ಎಷ್ಟು ಅಭಿಮಾನ ಇದೆ ಅವರಲ್ಲಿ. ನಮ್ಮ ಕನ್ನಡ ನಾಡಿನಲ್ಲಿ ಪ್ರತಿಯೊಬ್ಬರಿಗೆ ಅಭಿಮಾನ ಮೂಡಬೇಕಾಗಿದೆ, ಕನ್ನಡದ ಬಗ್ಗೆ ಸಾಕಷ್ಟು ಅಭಿಮಾನ ಮೂಡಬೇಕಾಗಿದೆ. ಅದು ಮುಂದಿನ ದಿನಮಾನದಲ್ಲಿ ಎಲ್ಲರಲ್ಲಿ ಅದನ್ನು ಮೈಗೂಡಿಸ್ಕೊಳ್ಳೋಣ ಅಂತೇಳಿ ಇವತ್ತಿನ ದಿವಸ ನಾನು ಈ ಜಿಲ್ಲಾಡಳಿತ ಮುಂದೆ ಹೇಳಿಕ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಜಗದೇವ ಸೂರ್ಯವಂಶಿ, ಜಿಲ್ಲಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ವಿಜಯಪುರದಿಂದ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸಕತ್ತೀವಿ. ಏನಂತಂದ್ರೆ ಎಲ್ಲ ನೋಡಿದರಲ್ಲಿ ಆಂಗ್ಲ ಪದದ ನಾಮಫಲಕಗಳ ನಮ್ಮ ಜಿಲ್ಲೆಯಲ್ಲಿ ಆದ್ಯಂತ ಎಲ್ಲ ಕಡೆ ಅಂಗಡಿಗಳ ಮೇಲೆ ಆಗಲಿ, ಬ್ಯಾಂಕ್ಗಳ ಮೇಲಾಗಲಿ, ಇನ್ನೊಂದು ಯಾವುದೇ ಏನೇ ಇದ್ರೂ ಕೂಡ ಅಲ್ಲಿ ಇಂಗ್ಲಿಷ್ ನಾಮಫಲಕಗಳ ಅನ್ನು ಅಳವಡಿಸ್ತಾ ಇದ್ದಾರೆ. ಅದಕ್ಕೆ ಇಂಗ್ಲಿಷ್ ನಾಮಫಲಕಗಳನ್ನು ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನು ಅಲ್ಲಿ ಇಡಬೇಕನ್ನುವಂಥದ್ದು ಉದ್ದೇಶ ಇತ್ತು. ಸರ್ಕಾರದವರು ಕೂಡ ಆದೇಶ ಮಾಡಿದರೂ ಕೂಡ ಅಲ್ಲಿ ಅದಕ್ಕೆ ಸರಿಯಾಗಿ ಸ್ಪಂದನೆ ಕೊಡಲಾರ್ದ, ಯಾರೂ ಅದನ್ನು ಪಾಲನೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಟಿ ಭೂಬಾಲನ್ ಅವರಿಗೆ ಕೂಡ ನಾವು ಇವತ್ತು ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಏನಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆ ಅಂತ ಬರ್ತಾರೆ, ಅದರ ಮೊದಲು ಏನಿತ್ತಂದ್ರೆ ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆ ಅಂತ ಅನ್ನೋದಿತ್ತು. ಅದನ್ನು ತೆಗೆದು ಅವ್ರು ಕನ್ನಡ ಅನ್ನುವಂಥ ಶಬ್ದನ ತೆಗೆದು ಬಿಟ್ಟಾರೆ. ನಾವು ಕೇಳಿದ್ರೆ ಏನಂತಾರೋ, ಕನ್ನಡ ಇರಲಿಲ್ಲ ಅಂದ್ರೆ ಏನಾದ್ರೆ ಕನ್ನಡನ ಐತ್ಲ ಅಂತ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಆದ್ರೆ ಇದೊಂದು ವಿಪರ್ಯಾಸ ಏನಂದ್ರೆ ಕನ್ನಡ ಅನ್ನೋದನ್ನ ಅಳಿಸಿ ಹೋಗ್ತಾ ಇದಾವ. ಕನ್ನಡ ಅಳಿಸಿ ಹೋಗಿ ಎಲ್ಲಿ ಬೇಕಾದಲ್ಲಿ ನಾವು ಬರೀ ಆಂಗ್ಲ ಭಾಷೆಗಳನ್ನ ಬಳಸೋದು,
ಆಂಗ್ಲ ಭಾಷೆಗಳಿಗೆ ನಾವು ಹೆಚ್ಚು ಪ್ರಾಮುಖ್ಯತೆಗಳನ್ನು ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮದು ಗಡಿನಾಡೆ ಆಗಿರೋದ್ರಿಂದ ಕನ್ನಡವನ್ನು ಉಳಿಸಬೇಕಾದ್ರೆ ಅನಿವಾರ್ಯ ಆಗಿದೆ ನಮಗೆಲ್ಲರಿಗೆ ಕನ್ನಡ ಉಳಿಸಲೇಬೇಕಾಗಿದೆ. ಕನ್ನಡ ಉಳಿಸಿದ್ರೆ ಮಾತ್ರ ನಮ್ಮ ಗಡಿನಾಡಿನಲ್ಲಿರ್ತಕ್ಕಂಥ ಶಾಲೆಗಳಾಗಲಿ ಈ ಕೆಲವೊಂದು ಬ್ಯಾಂಕ್ಗಳಲ್ಲಿ ನಾವು ಹೋದಾಗ, ಈಗ ನಾವು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿಗೆ ಹೋಗ್ತೀವಿ, ಅಲ್ಲೆಲ್ಲ ಮ್ಯಾನೇಜರ್ ಯಾರಿರ್ತಾರಂತಂದ್ರೆ ಅಲ್ಲಿ ಹಿಂದಿ ಭಾಷೆಯಲ್ಲಿ ಮಾತಾಡೋರು ಇರ್ತಾರೆ. ಅವಾಗ ಏನು ಮಾಡೋದು, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ರೈತರು ಅವ್ರಿಗೆ ಹಿಂದಿ ಬರಂಗಿಲ್ಲ, ಅವ್ರಿಗೆ ಕನ್ನಡ ಬರಂಗಿಲ್ಲ. ಇದು ಭಾಳ ಒಂದು ಒಂದು ಕಠಿಣ ಪರಿಸ್ಥಿತಿ ಬ್ಯಾಂಕಿಂದ ಕಠಿಣ ಪರಿಸ್ಥಿತಿ ಬಂದೊದಗಿದೆ. ಇನ್ನೂ ಕೆಲವೊಬ್ರು ಬೇರೆ ರಾಜ್ಯದಿಂದ ನಮ್ಮ ಇದಕ್ಕೆ ಬಂದಾಗ, ನಮ್ಮ ರಾಜ್ಯಕ್ಕೆ ಬಂದಾಗ, ನಮ್ಮ ಜಿಲ್ಲೆಗೆ ಬಂದಾಗ ಅವ್ರಿಗೆ ಕನ್ನಡ ಬರ್ತಿದ್ರು ಕೂಡ ಅವ್ರ ಭಾಷೆ ಅವ್ರು ಬಳಸ್ತಾರೆ. ಈ ಕೆಲವೊಂದು ಉದಾಹರಣೆಗಾಗಿ ಏನು ಹೇಳ್ಬೇಕಾದ್ರೆ, ಮಹಾರಾಷ್ಟ್ರದಿಂದ ಬಸ್ಗಳು ಬರ್ತಿರ್ತಾವೆ ಇಲ್ಲಿ ನಮ್ಮ ಜಿಲ್ಲೆಗೆ ಬಸ್ ಬರ್ತಾವೆ. ಮಹಾರಾಷ್ಟ್ರದವ್ರಿಗೆ ಕನ್ನಡ ಬರ್ತಿದ್ರು ಕೂಡ ಇಲ್ಲಿ ಬಂದು ಮರಾಠಿ ಮಾತಾಡ್ತಾರೆ. ಆದ್ರೆ ನಮ್ಮವ್ರು ಹೋದ್ರೆ ಅಲ್ಲಿ ಮಹಾರಾಷ್ಟ್ರಕ್ಕೆ ಹೋದಾಗ ಅವ್ರು ಮರಾಠಿ ಮಾತಾಡ್ತಾರೆ, ಇಲ್ಲಿ ಕರ್ನಾಟಕದಾಗಿದೆ ಕನ್ನಡ ಮಾತಾಡ್ತಾರೆ. ಇದು ಯಾಕೆ ಅಭಿಮಾನ ಯಾಕೆ ಕಡಿಮೆ ಆಗ್ತಾ ಇದೆ ನಮ್ಮ ಕನ್ನಡದ ಮೇಲೆ ಅನ್ನುವಂಥದ್ದು ನಮ್ದಿದೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ನಮ್ಮ ರಾಜ್ಯಾಧ್ಯಕ್ಷರು ಇಡೀ ನವೆಂಬರ್ 1 ಇಡೀ ರಾಜ್ಯಾದ್ಯಂತ ಇಂಗ್ಲಿಷ್ ನಾಮಪದಕಗಳನ್ನು ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನು ಅಳವಡಿಸಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾನು ಉತ್ತರ ಕರ್ನಾಟಕದ ಉಸ್ತುವಾರಿ ಅಧ್ಯಕ್ಷ ಲಕ್ಷ್ಮಣ ಕಂಬಾಗಿ ಅಂತ ಅನಿಸಿ ಹೇಳ್ರಿ. ಇವತ್ತು ನಮ್ದು ಹೋರಾಟ ಏನದಂದ್ರೆ, ಕನ್ನಡ ನಮ್ಮ ಎಂದ ಎಲ್ಲ ಅಂಗಡಿ ಮುಂಗಡಿದಲ್ಲೇ ಆಗ್ಲಿ ಎಲ್ಲಿ ಆದ್ರೂ ಅದು ಇಂಗ್ಲಿಷ್ ಏನದಲ್ಲ ಅದು ಪದವನ್ನು ತೆಗೆದ್ಬಿಟ್ಟು ಕನ್ನಡ ಅನ್ನಂಥದ್ದು ಆಗ್ಬೇಕಂತ ನಮ್ದು ಇವತ್ತು ಹೋರಾಟ ಅದ ರೀ ಇವತ್ತಿಂದು. ಮತ್ತೆ ಕನ್ನಡ ಶಾಲೆ ಆಗ್ಲಿ, ಇವಾಗ ನಮ್ ಸರ್ ಹೇಳ್ದಂಗೆ ಗ್ರಾಮೀಣ ಯಾವುದೇ ಬ್ಯಾಂಕ್ದಲ್ಲಿ ಹೋದ್ರು ಹಿಂದಿನೇ ಮಾತಾಡ್ತಾರೆ, ಇಂಗ್ಲಿಷ್ ಮಾತಾಡ್ತಾರೆ. ಆದ್ರೆ ನಾವು ಹೋಗಿ ಅಲ್ಲಿ ನಾವು ಮಾತಾಡ್ಬೇಕಾದ್ರೆ ನನ್ನ ಕನ್ನಡ ಸಂಸ್ಥೆ ಇಲ್ಲ ಅಂತ ಹಿಂದೆಗೆ ಹೇಳ್ಬಿಡ್ತಾರೆ ಅವರು. ಅಂಥದ್ದೆಲ್ಲ ಏನಾಗ್ಬೇಕು, ನಮ್ಮ ಕರ್ನಾಟಕದಿಂದ ಎಲ್ಲ ಕನ್ನಡ ಆಗ್ಬೇಕಂತ ಅನ್ನೋದು ಇವತ್ತು ನಮ್ದು ಕೊಟ್ಟು ಮನವಿ ಪತ್ರ. ಹೆಸರು ಪಲ್ಲವಿ ಹೊನ್ಮಾರ್ ಅಂತ ರೀ, ತಾಲೂಕು ಚರ್ಚಾ ಮೇಳ ಅಧ್ಯಕ್ಷ ರೀ, ನಗರ ಮಹಿಳಾ ಘಟಕ. ಈಗ ನಾವ್ ಎಲ್ಲಿ ಹೋದ್ರು ಇಂಗ್ಲಿಷ್ ನಲ್ಲಿ ಬೋರ್ಡ್ ಹಾಕಿರ್ತಾರೆ, ಕನ್ನಡ ಬೋರ್ಡ್ ಹಾಕಿರಂಗಿಲ್ಲ. ಆಮೇಲೆ ಕೆಲವು ಮಂದಿ ಇಂಗ್ಲಿಷ್ ಬಂದ್ರೆ ಓದ್ತಾರೆ, ಕನ್ನಡ ಬಂದ್ರೆ ಯಾರಿಗೂ ಓದಕ್ ಸಾಧ್ಯನೇ ಇಲ್ರಿ. ಆಮೇಲೆ ಮೊನ್ನೆ ಒಂದು ಹಿಂಗೆ ಒಂದು ಚೆನ್ನಾಗಿ ಒಂದು ಹೋಟೆಲ್ ಹೋಯ್ತಿರ್ರಿ, ಅವರು ಮಹಾರಾಷ್ಟ್ರದ ಬಂದಿದ್ರಿ, ಅವ್ರು ಕನ್ನಡ ಬರ್ತಿತ್ರಿ ಸರ, ಆದ್ರೂ ಕನ್ನಡ ಮಾತಾಡ್ಲಿಲ್ರಿ. ನಾ ಹೇಳೋ ತಿಳಿಯುತ್ತ, ಅವ್ರು ಮಾತಾಡ್ಲಿಲ್ಲ. ಆಮೇಲೆ ಅವರು ಒಂದು ಕೆಟ್ಟ ಶಬ್ದ ಉಪಯೋಗಿಸಿದ್ರೆ ಅದು ನನಗೆ ಅರ್ಥ ಆಯ್ತು ರೀ. ಆಮೇಲೆ ನಮ್ಮ ಕರ್ನಾಟಕಕ್ಕೆ ಬಂದು ನಮಗೆ ಅವ್ರು ಹಿಂಗೆ ಮಾತಾಡ್ತಿರ್ಬೇಕಾರ್ರಿ, ಅದು ಒಂದಾಯ್ತು ರೀ. ಆಮೇಲೆ ಯಾವ ಶಾಲೆ ಮೇಲಾಗಲಿ ಯಾವ ಆಫೀಸ್ ಮೇಲಾಗಲಿ ಒಂದು ಕನ್ನಡ ಬೋರ್ಡ್ ಅನ್ನೋದು ಇಲ್ಲ, ಇಂಗ್ಲಿಷ್ ಅಕ್ಷರ ಇಲ್ಲಾರ್ದು ಬೋರ್ಡ್ ಯಾವುದು ಇಲ್ರಿ. ನಮ್ಮ ಅಧ್ಯಕ್ಷರ ತರಫಿಂದ ಇವತ್ತು ಅವ್ರು ಹೇಳ್ದಂಗೆ 1 ಈ ಬೋರ್ಡ್ಗಳು ಚೇಂಜ್ ಮಾಡಲಿಲ್ಲ ಅಂದರೆ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ವಿ ಅಂತ ಹೇಳಿ ನಾವು ನಿಮ್ಗೆ ಹೇಳ್ತೀವಿ. ಜಯಶ್ರೀ ಬಿಜಾಪುರ ಸರ್. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ನೂತನ ಸರ್ಕಾರದ ಮೇಲೆ ಸಾರ್ವಜನಿಕರು ಅಭೂತಪೂರ್ವ ವಾದ ಭರವಸೆಯನ್ನು ಇಟ್ಟುಕೊಂಡಿದ್ದು, ತಮ್ಮ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಎಲ್ಲ ಕಡೆ ಕಡ್ಡಾಯವಾಗಿ 1 ಕನ್ನಡ ನಾಮಫಲಕ ಅಳವಡಿಸುವುದು, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯವನ್ನು ನೀಡುವುದು, ಕನ್ನಡಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುವುದು, ಹಾಗೂ ಉತ್ತರ ಕರ್ನಾಟಕ ಭಾಗದ ಗಡಿನಾಡು ಪ್ರತಿ ಬಾರಿಯಂತೆ ಬರೀ ಚರ್ಚೆಗೆ ಸೀಮಿತವಾಗದೆ ಸೂಕ್ತ ಕ್ರಮ ಕೈಗೊಂಡು ಅಭಿವೃದ್ಧಿ ಮಾಡಬೇಕೆಂದು ಎಲ್ಲ ಸಮುದಾಯದ ಸಾರ್ವಜನಿಕರ ಪರವಾಗಿ, ಕರ್ನಾಟಕ ರಕ್ಷಣಾ ವೇದಿಕೆ ಬಣದ ರಾಜ್ಯಾಧ್ಯಕ್ಷರ ಪಿ ಕೃಷ್ಣೇಗೌಡರ ಪರವಾಗಿ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಮನವಿ ಮಾಡಿಕೊಳ್ಳುತ್ತೇವೆ.